ಎಲ್ಲರಿಗೂ ನಮಸ್ಕಾರ. ಕನ್ನಡದಲ್ಲಿ ಟೈಪ್ ಮಾಡುವುದು ಕಷ್ಟ ಆಗ್ತಾ ಇದೆಯಾ? ಕನ್ನಡ ಭಾಷೆಯಿಂದ ಮತ್ತೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವುದು ಕಷ್ಟ ಆಗ್ತಾ ಇದೆಯಾ? ಅಥವಾ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡುವುದು ನಿಮಗೆ ಕಷ್ಟ ಆಗ್ತಿದೆಯಾ? ಸೊ ಅದಕ್ಕಾಗಿ ನಾವು ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀವಿ ನಮ್ಮ ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್. ನಮ್ಮ ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ ಇದೊಂದು ಟ್ರಾನ್ಸ್ಲೇಟರು ಮತ್ತು ಒಂದು ಡಿಕ್ಷನರಿ ಕೂಡ ಹೌದು. ಒಂದು ಭಾಷೆಯಿಂದ ಮತ್ತೊಂದು ಭಾಷೆಗೆ ನೀವು ಇದನ್ನು ಟ್ರಾನ್ಸ್ಲೇಟ್ ಕೂಡ ಮಾಡಬಹುದು. ಮತ್ತು ಯಾವುದೇ ಭಾಷೆಯನ್ನು, ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಮರಾಠಿ ಇರಲಿ, ತೆಲುಗು ಇರಲಿ, ತಮಿಳು ಇರಲಿ, ಮಾತನಾಡುವ ಮೂಲಕ ನೀವು ಅಕ್ಷರಗಳನ್ನು ಟೈಪ್ ಮಾಡಬಹುದು. ಆ ಅಕ್ಷರಗಳನ್ನು ಕಾಪಿ ಮಾಡಿ ನೀವು ಫೇಸ್ಬುಕ್ ಮತ್ತು ವಾಟ್ಸಪ್ಗೆ ಕೂಡ ಅಪ್ಲೋಡ್ ಕೂಡ ಮಾಡಬಹುದು. ಅದಾದಮೇಲೆ ಯಾವುದಾದ್ರೂ ಒಂದು ಪತ್ರದ ಮೇಲೆ ಅಕ್ಷರಗಳನ್ನ ಬರೆದಿರ್ತಾರೆ, ಇಂಗ್ಲೀಷ್ ಅಕ್ಷರಗಳಲ್ಲಿ ಬರೆದಿರ್ತಾರೆ, ಅದನ್ನು ಫೋಟೋ ಹೊಡೆದ್ರೆ ಸಾಕು, ಮೊದಲು ಆ ಫೋಟೋ ಟೆಕ್ಸ್ಟ್ನಲ್ಲಿ ಕನ್ವರ್ಟ್ ಆಗುತ್ತೆ. ಆ ಕನ್ವರ್ಟ್ ಆದಂಥ ಟೆಕ್ಸ್ಟು ನಿಮಗೆ ಯಾವ ಭಾಷೆ ಬೇಕಲ್ಲ ಆ ಭಾಷೆಗೆ ಟ್ರಾನ್ಸ್ಲೇಟ್ ಕೂಡ ಮಾಡ್ಕೊಳ್ಬೋದು. ಈ ಅಪ್ಲಿಕೇಶನ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ತಾವು ಡೌನ್ಲೋಡ್ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಅನಿಸಿದಲ್ಲಿ ಇದಕ್ಕೆ 5 ಸ್ಟಾರ್ ಕೊಟ್ಟು ಸಹಕರಿಸಬೇಕು. ಕನ್ನಡಿಗರು ತಯಾರಿಸಿರುವ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿ. ಥ್ಯಾಂಕ್ ಯು.